ನಮ್ಮ ಕಾಂಗ್ರೆಸ್ ಪಕ್ಷನೇ ಬೇಕು. ನಮಗಕ್ಕಿ ಗೃಹಲಕ್ಷ್ಮಿ ಎಲ್ಲ ಕೊಟ್ಟದೆ ಕಾಂಗ್ರೆಸ್ ಪಕ್ಷ. ನಮಗೆ ರಾಹುಲ್ ಗಾಂಧಿ ಬೇಕು. ನೀವು ಈಗ ಪ್ರಶ್ನೆ ಕೇಳ್ತಾ ಇದ್ರಿ, ಯಾಕೆ ಅಂದ್ರೆ ನೀವು ಈ ಸಲ ಲೋಕಸಭಾ ಇಲೆಕ್ಷನ್ ನಿಮಗೆ ಯಾರು ಓಟು ಅಂತ ಕೇಳ್ತಾ ಇದ್ರಿ. ಆದ್ರೆ ನಾವು ಕಾಂಗ್ರೆಸ್ಗೆ ಓಟ್ ಕೊಡುವರು. ಕಾಂಗ್ರೆಸ್ ಅಲ್ಲಿ ಯಾರು ನಿಂತಿರೋ ಅದು ಯಾರೋ ಏನು ಹೇಳು ನಾವು ವಿಚಾರ ಮಾಡೋರಲ್ಲ. ಯಾಕೆಂದ್ರೆ ನಮ್ಮ ಪೂರ್ವದಲ್ಲಿ ನಮಗೆ ಕಾಂಗ್ರೆಸ್ಸು ಎಲ್ಲದೂ ಈ ಬಡವರಿಗೆ, ಹಿಂದುಳಿದ ವರ್ಗದವ್ರಿಗೆ, ಸಾಮಾನ್ಯ ವರ್ಗದವ್ರಿಗೆಲ್ಲ ನಮಗೆ ಕಾಂಗ್ರೆಸ್ ಕೊಟ್ಟ ಋಣ ಭಾಳ ಇದೆ. ನಾವು ಆ ಋಣ ತೀರಿಸ್ಬೇಕು ಹೇಳಿ ನಾವು ಕಾಂಗ್ರೆಸ್ಗೆ ಓಟ್ ಕೊಡುವರು. ಈಗ ಗ್ಯಾರಂಟಿ ಅದು ಇದು ಬಂದೇಳಿ ನಾವು ಅದನ್ನು ಅವಲಂಬಿಸೋರಿಲ್ಲ. ಇನ್ನು ನಮಗೇನು ಕೊಟ್ಟದೆಯಾ ಅದನ್ನು ನಾವು ಪಾಲನೆ ಮಾಡ್ಬೋದು. ನಮಗೆ ಸರ್ಕಾರ ಕೊಟ್ಟರು ಋಣ ಭಾಳ ಇದೆ. ಯಾಕೆಂದರೆ ಒಂದು ಕಾಲದಲ್ಲಿ ಅತಿ ಬಡತನ ಇದ್ದಾಗ ಶ್ರೀಮತಿ ಇಂದಿರಾ ಗಾಂಧಿ ಅವರು ಆರು ಹೆಂಗಸರಿಗೆ ಉಡುಗೆ ಸೀರೆಗೂ ತುಟ್ಟಿ ಆದವಾಗ ಇಂದಿರಾ ಗಾಂಧಿ 6.5 ರೂಪಾಯಿಗೆ ಸೊಸೈಟಿಲಿ ರೇಷನ್ನಲ್ಲಿ ನಮಗೆ ಸೀರೆ ತಂದು ಕೊಟ್ಟದೆ ಹೆಂಗಸರಿಗೆ, ವಯೋವೃದ್ಧರಿಗೆಲ್ಲವ. ಅಂಥ ಒಂದು ಋಣವನ್ನು ನಾವು ನೆನಪಿಟ್ಕೊಳ್ಬೇಕು. ಅದನ್ನು ನಾವು ಆ ಋಣ ತೀರಿಸಲೇಬೇಕಾದ ಅಗತ್ಯ ನಮಗದೆ. ನಾವು ಹಂಗಾಗಿ ಕಾಂಗ್ರೆಸ್ಸಿಗೆ ಓಟ್ ಕೊಡ್ಬೋದು. ಈಗ ಅಲ್ಲಿ ಯಾವನಿತ್ತಾರೆ, ಈ BJP ಸರ್ಕಾರ ಹೇಳ್ತಲ್ಲ, ಆ BJP ಹೇಳೋದು ಶ್ರೀಮಂತರಿಂದ ಶ್ರೀಮಂತರಿಗಾಗಿ ಶ್ರೀಮಂತರೇ ಹುಟ್ಟಿಸ್ಕೊಂಡು ಪಕ್ಷ ಅದು. ಹಾಗ ನಾವು ಶ್ರೀಮಂತರ ಪಕ್ಷ, ನಾವು ಬಡವರ ಪಕ್ಷದವರು, ನಾವು ಹಿಂದುಳಿದವರು, ನಾವು ನಾಮದಾರಿಗಳು. ಹಾಗಾಗಿ ನಾವು ನಮ್ಮದೆಲ್ಲ ನಾವು ಯಾವಾಗೂ ನಾವು ಬಡವ್ರ ಪಕ್ಷದಲ್ಲೇ ಓಟ್ ಕೊಡೋರು. ಯಾರು ಗೆಲ್ತೊಳ್ಳಲ್ಲ. ನಮ್ಮ ಅಭಿಪ್ರಾಯ ಈ ಸಲ ನಮ್ಮ ಕೆನರಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆಲ್ಲಬೋದು ಅಂತ ಭಾವನೆ ನಮಗದೆ. ನಾವು ಶಕ್ತಿ ಮೀರಿ ಕೆಲಸ ಮಾಡಬೇಕು, ನಾವು ಅದನ್ನು ಗೆಲ್ಲಿಸಬೇಕು, ನಮಗೊಂದು ಆಸೆ ಇದೆ. BJPಗೆ ಸಪೋರ್ಟ್ ಮಾಡ್ತೇವೆ, ಯಾಕೆಂದರೆ BJPಯಿಂದ ನಮಗೆ ಮೋದಿಜಿಯವರು ಗ್ಯಾಸು, ಕಿಸಾನ್ ಅಭಿವೃದ್ಧಿ ಮತ್ತು ಹೆಣ್ಣು ಮಕ್ಕಳ ಒಂದು ಅನುಕೂಲಕರವಾದಂಥ ವ್ಯವಸ್ಥೆ ಸೌಕರ್ಯವನ್ನು ನೀಡಿದ್ದಾರೆ. ಹಾಗೆ ಮೋದಿಜಿಯವರು ನಮಗೆ ಬಹಳಷ್ಟು ದೇಶವನ್ನು ಕಾಪಾಡಲು ಒಂದು ಪ್ರಬುದ್ಧ ವ್ಯಕ್ತಿತ್ವವನ್ನು ಹೊಂದಿದ್ದಾರೆ. ಹಾಗಾಗಿ ಅವರನ್ನು ನಾವು BJPಯನ್ನೇ ಒಂದು ಉತ್ತಮವಾದ ಬಹುಮತದಿಂದ ಆರಿಸ್ತೇವೆ ಅಂತ ಹೇಳ್ತೇವೆ. ನಾವು BJPಯಿಂದ ಬಹಳಷ್ಟು ಸಹಾಯವನ್ನು ಮತ್ತು ಬಹಳಷ್ಟು ಶ್ರಮವನ್ನು ಪಟ್ಟು ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ BJPಯನ್ನೇ ಆರಿಸ್ತೇವೆ. ನಾವು ಅವ್ರಿಗೆ ಲಾಭ ಆಗುವಂಥದ್ದಿಲ್ಲ, ಯಾಕೆಂದರೆ ಈಗಾಗಲೇ ಅವರು ಕೆಲವೊಂದು 5-6 ತಿಂಗಳಿಂದ ಅವರ ಒಂದು ವ್ಯಕ್ತಿತ್ವ ನಮ್ಗೆ ಗೊತ್ತಾಗ್ತಾ ಇದೆ ಉಂಟಲ್ಲ. ಯಾಕೆಂದರೆ ಈಗ ಒಂದು ಅಭಿವೃದ್ಧಿ ಆಗಲಿ, ಯಾವುದೇ ಒಂದು ಕೆಲಸ ಕಾರ್ಯವನ್ನು ಆಗಲಿಲ್ಲ. ಹಾಗಾಗಿ ನಮಗೆ ಕಾಂಗ್ರೆಸ್ಸಿಂದ ಯಾವುದೇ ಒಂದು ಅಭಿವೃದ್ಧಿಯನ್ನು ಆಗಲು ಸಾಧ್ಯ ಇಲ್ಲ ಅಂತ ಹೇಳ್ತೇನೆ ನಾನು. BJPಯಿಂದಲೇ ನಮಗೆ ಒಂದು ಅಭಿವೃದ್ಧಿ ಆಗಲು ಸಾಧ್ಯ ಇದೆ ಅಂತ ಹೇಳ್ತೇನೆ ನಾನು. ನಮ್ಗೆ ಸೌಲಭ್ಯ ಕೊಟ್ಟಿದ್ದಾರಲ್ಲ ಅವರು, ಮೋದಿ ನಮಗೆ ಇದು ಹಾಂ ಕೊಟ್ಟಿದ್ದಾರೆ, ಮತ್ತು ಕಿಸಾನೆ ಕೊಟ್ಟಿದ್ದಾರೆ. ಅದೇ ಸಲ ಹಾಂ ಕಾಯಲು ಅವರು ಇದ್ದಾರೆ. ಮೋದಿಯವರು ಒಳ್ಳೆಯ ಸೌಕರ್ಯ ಕೊಟ್ಟಾರೆ ನಮಗೆ, ಅದಕ್ಕಾಗಿ ಅವರಿಗೆ ನಾವು ಓಟ್ ಹಾಕ್ಬೇಕು ಅಂತೇಳಿ ಮಾಡಿದ್ದಾರೆ. ಮೋದಿ ನಮಗೆ ತುಂಬಾ ಹಿಂಗೆ ಎಲ್ಲ ರೀತಿಲೂ ನಮಗೆ ಒಳ್ಳೆ ಸೌಕರ್ಯ ಹಿಂಗೆ ಎಲ್ಲ ಕೊಟ್ಟಿದ್ದಾರೆ, ಮತ್ತು ಅವರೇ ನಮಗೆ ಬೇಕು ಅಂತ. ಕಾಗೇರಿಯನ್ನೇ ಗೆಲ್ಲಿಸ್ತೇವೆ, ಅವ್ರು BJP ಇದ್ದವರಲ್ಲ ಅಡಿ ಕಾಗೇರಿಗೆ ಮತವನ್ನು ನಾವು ನೀಡ್ತೇವೆ. ನನ್ನ ಮತ BJP ನರೇಂದ್ರ ಮೋದಿ ಅವರಿಗೆ. ಅವರು ರೈತರ ಪರವಾಗಿ ಇದ್ದಾರೆ, ಹಾಗಾಗಿ ನಮ್ಮತ್ತ ಅವರಿಗೆ. ಮತ್ತು ನಮಗೆ ಬೇಕಾದಂತಹ ಸವಲತ್ತನ್ನು ನೀಡ್ತಾ ಇದ್ದಾರೆ. ಗ್ಯಾಸ್, ಉಜ್ವಲ ಗ್ಯಾಸ್ ಮಹಿಳೆಗೆ 300 ರೂಪಾಯಿ ಸಬ್ಸಿಡಿ ಬರ್ತಾ ಇದೆ. ಹೀಗಾಗಿ ಮೋದಿಯವರನ್ನ ಈ ಸಲ ಲೋಕಸಭಾ ಚುನಾವಣೆಯಲ್ಲಿ ನನ್ನ ಮತ ಕಾಂಗ್ರೆಸ್ ಚಿಹ್ನೆಗೆ ಅದ ಹಸ್ತಕ್ಕೆ. ನನ್ನ ಹೆಸರು ಯಶವಂತ ರಾಮ್ ನಾಯ್ಕ ಅದಕ್ಕೆ ಸೀರೂರು ಅಂತ. ನಾನು ಚಂದಾವರ ಪಂಚಾಯತಿನ ಘಟಕದ ಅಧ್ಯಕ್ಷ. ಹಾಗಾಗಿ ಈ ಸಲ ನಮ್ಮ ಕ್ಷೇತ್ರದಲ್ಲಿ ಅಂಜಲಿ ಲಿಂಬಾಳ್ಕರ್ ಅಂತ ಉತ್ತಮ ಕ್ಯಾಂಡಿಡೇಟ್ ನಮಗೆ ಕೊಟ್ಟಿದ್ದಾರೆ. ನಮ್ಮ ಎಲ್ಲ ರೀತಿಯ ಸಹಕಾರ ಅಂಜಲಿ ಲಿಂಬಾಳ್ಕರ್ಗೆ
ಈ ಭಾಗದ ಎಲ್ಲ ಮತದಾರರು ಕೊಡಬೇಕಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ಈ ಸಲ ಕಳೆದ ಚುನಾವಣೆಯಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ 5 ಗ್ಯಾರಂಟಿ ಯೋಜನೆಯನ್ನು ಚುನಾವಣಾ ಪೂರ್ವದಲ್ಲಿ ಘೋಷಣೆ ಮಾಡಿತ್ತು. ಆ ಪ್ರಕಾರ ಚುನಾವಣೆಯ ನಂತರ ಘೋಷಣೆ ಮಾಡಿದ ಪ್ರಕಾರ ನುಡಿದಂತೆ ನಡೆದುಕೊಂಡಿದೆ. ಮಹಿಳೆಯರಿಗೆ ಸ್ತ್ರೀಶಕ್ತಿ ಯೋಜನೆ, ಗೃಹಲಕ್ಷ್ಮಿ ಯೋಜನೆ, ಜೊತೆಗೆ ಇದು ಗೃಹಲಕ್ಷ್ಮಿ, ಅದರಂತೆ ಯುವಕರಿಗೆ ಪದವೀಧರರಿಗೆ 3,000 ರೂಪಾಯಿ ಗ್ಯಾರಂಟಿಯನ್ನು ನುಡಿದಂತೆ ನಮ್ಮ ಸರ್ಕಾರ ಬಡವರಿಗೆ ನೀಡಿದೆ. ನುಡಿದಂತೆ ಸರ್ಕಾರ ಯಾವುದಾದರೂ ಇದ್ದರೆ ಅದು ಕಾಂಗ್ರೆಸ್ ಸರ್ಕಾರ. ಆ ಪ್ರಕಾರ ಕೇಂದ್ರದಲ್ಲೂ ಸಹ ಈ ಸಲ ಬಡವರಿಗೆ 1,00,000 ರೂಪಾಯಿ ವರ್ಷಕ್ಕೆ ಅನುದಾನ, ಬಡ ಕುಟುಂಬಕ್ಕೆ ಅನುದಾನ ನೀಡುತ್ತೆಂಬ ಭರವಸೆ ನೀಡಿದೆ. ಹಾಗಾಗಿ ಚುನಾವಣಾ ಪೂರ್ವದಲ್ಲಿ ಏನು ಭರವಸೆ ವಿಧಾನಸಭೆಗೆ ಕೊಟ್ಟಿದೆಯೋ ಆ ಪ್ರಕಾರ ಕೇಂದ್ರದಲ್ಲೂ ನಮ್ಮ ಸರ್ಕಾರ ಬಂದರೆ ನುಡಿದಂತೆ ನಡೆಯುತ್ತದೆ ಎಂದು ಅದು ಕಾಂಗ್ರೆಸ್ ಸರ್ಕಾರ ಹೇಳಲಿಕ್ಕೆ ನನಗೆ ಹೆಮ್ಮೆ ಆಗ್ತಾ ಇದೆ. ಹಾಗಾಗಿ ಈ ಸಲ ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿ ಬರಲೇಬೇಕಂತ ನಾನು ಜನರಲ್ಲಿ ಮನವಿ ಮಾಡಿಕೊಳ್ಳುತ್ತಾ, ಒಮ್ಮೆ ಕಾಂಗ್ರೆಸ್ ಪಕ್ಷ ಕೇಂದ್ರದಲ್ಲಿ ಬಂದರೆ ರಾಹುಲ್ ಗಾಂಧಿಯವರೇ ಪ್ರಧಾನಿ ಆಗಬೇಕಂತ ನಾನು ಜನರಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೇನೆ. ಮೋದಿಗೆ ನಾವು ಕೊಡುಕೊಳ್ತಾ ಓಟು ಮತ್ತೇನು ಮೋದಿ ಪಕ್ಷಕ್ಕೆ ಇಲ್ಲ. ನಾವು ಮೋದಿ ಸೌಲಭ್ಯ ಕೊಟ್ಟಿದ್ದು ನಾವು ಮಾಡ್ತೇವೆ, ಹಾಕ್ತೇವೆ. ನಮ್ಗೆ ಎಲ್ಲಕ್ಕೆ ಅನುಕೂಲ ಮಾಡಿಕೊಟ್ಟಿಲ್ಲ ಅವರು, ಹಾಗಾಗಿ ಮೋದಿಗೆ ಹಾಕುದಿಲ್ಲ. ನಾವು ಇವರಿಗೆ ಜನರು ಬಿಜೆಪಿಗೆ ಕರಾವಳಿ ಜಿಲ್ಲೆಯೊಳಗೆ ಡಾಕ್ಟರ್ ಅಂಜಲಿ ನಿಂಬಳ್ಕರ್ ಅಭ್ಯರ್ಥಿ ಆಗಿದ್ದಾರೆ. ಹಾಗೆ ಅವರು ಒಳ್ಳೆ ವ್ಯಕ್ತಿ, ಎಲ್ಲ ಜನಕ್ಕೆ ಸಹಾಯ ಸಹಕಾರ ಮಾಡುವಂಥ ವ್ಯಕ್ತಿ. ಆದ್ದರಿಂದ ನಮಗೆ ಕಾಂಗ್ರೆಸ್ ಗೌರ್ಮೆಂಟು ಬರಬೇಕೆಂಬುದು ಒಂದೇ ನಮ್ಮ ಆಸೆ. ಮತ್ತು ನಮ್ಮ ಕಾಂಗ್ರೆಸ್ ಗೌರ್ಮೆಂಟ್ ನುಡಿದಂತೆ ನಡ್ಕೊಂಡಿದೆ. ಯಾವುದೇ ನುಡಿದ ಗೌರ್ಮೆಂಟ್ ಅಂದರೆ ನಮ್ಮ ಕಾಂಗ್ರೆಸ್ ಪಕ್ಷ. ಆದರೆ ಬಿ ಜೆ ಪಿ ಗೌರ್ಮೆಂಟು ಯಾವುದು ಆಶ್ವಾಸನೆ ಕೊಟ್ಟದ್ದನ್ನು ಒಂದೂ ನೆರವೇರಿಸಲಿಲ್ಲ. ಈಗ ಇವರು ಉದಾಹರಣೆಗೆ ಪ್ರಧಾನಮಂತ್ರಿ ಮೋದಿಯವರು ಹೇಳಿದರು 500,000 ಒಂದು ಕುಟುಂಬಕ್ಕೆ ಇದು ತಮ್ಮ ಗೌರ್ಮೆಂಟ್ ಬಂದು ಕೂಡ ಕೊಡ್ತಂತ ಹೇಳಿದರು. ಆದರೆ 500,000 ಇಲ್ಲ, 5,000 ಇಲ್ಲ. ಮತ್ತು ಬಡ ಈಗ ಜನಕ್ಕೆ ಉದ್ಯೋಗವನ್ನು ಎಷ್ಟು 1-2 ಕೋಟಿ ಉದ್ಯೋಗ ಕೊಡ್ತಂತ ಹೇಳಿದರು. 1 ಕೋಟಿ ಎಲ್ಲ 1,00,000 ಇಲ್ಲ, 10,000 ಜನಕ್ಕೂ ಇಲ್ಲ. ಸಹಾಯ ಸಿಕ್ಕದ ಸಲುವಾಗಿ ನಾವು ನೀರಿನ ಬಗ್ಗೆ ನಮ್ಗೆ ರಾಶಿ ಇದು ಇತ್ತು, ಎಲ್ಲರಿಗೂ ನೀರಿನ ಸೌಕರ್ಯ ಆಗಿದೆ. ಅದಕ್ಕಾಗಿ ಮೋದಿ ಅವರಿಗೆ